ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ನಿಖಿಲ್ ಕುಮಾರ್ ಸ್ವಾಮಿ. ಯುವರಾಜ ಟ್ವೀಟ್ ಮಾಡಿದ ಫೋಟೋದಲ್ಲಿ ಏನಿದೆ? ಸ್ಯಾಂಡಲ್ವುಡ್ ನ ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಮದುವೆ ಬಳಿಕ ಬಣ್ಣದ ದುನಿಯಾದಲ್ಲಿ ಫುಲ್ ಬ್ಯುಸಿ ಆಗಲಿದ್ದಾರೆ. ಹಾಗಂತ ನಾವ್ ಹೇಳ್ತಿಲ್ಲ ಕಣ್ರಿ, ಯುವರಾಜನ ಕೈಯಲ್ಲಿರೋ ಸಿನಿಮಾಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದರ ಜೊತೆಗೆ ನಿಖಿಲ್ ತಮ್ಮ ಅಭಿಮಾನಿಗಳಿಗೆ ಟ್ವೀಟ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ನಿಖಿಲ್ ನಾಯಕನಾಗಿ ನಟಿಸಿದ ಸೀತಾರಾಮ ಕಲ್ಯಾಣ ತೆರೆಗೆ ಅಪ್ಪಳಿಸಿತ್ತು. ಫ್ಯಾಮಿಲಿ ಕಥೆಗೆ ಕಮರ್ಷಿಯಲ್ ಅಂಶಗಳನ್ನು ಸೇರಿಸಿದ ಪಕ್ಕ ಮಾಸ್ ಸಿನಿಮಾ ಇದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದಷ್ಟು ಟ್ವಿಸ್ಟ್ ಗಳ ಟರ್ನ್ಗಳು, ಜೊತೆಗೆ ರೈತರ ಸಂಕಷ್ಟ, ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲವೂ ಈ ಚಿತ್ರಗಳಲ್ಲಿತ್ತು. ಜಾಗ್ವಾರ್ ಮೂಲಕ ಸ್ಟೈಲಿಶ್ ನಟರಾಗಿದ್ದ ನಿಖಿಲ್ ಇಲ್ಲಿಯೂ ತಮ್ಮ ಸ್ಟೈಲ್ ಮುಂದುವರೆಸಿದ್ದು. ಕಾರ್ಪೊರೇಟ್ ಲುಕ್ ನಲ್ಲಿಯೇ ನಿಖಿಲ್ ಫೈಟ್ ಮಾಡಿ ಮಾಸ್ ಪ್ರೇಕ್ಷಕರನ್ನು ರಂಜಿಸಿದ್ರು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಯ್ತು. ನಿಖಿಲ್ ಕುಮಾರ್ ಸ್ವಾಮಿ ಮಾಡಿರೋ ಮೂರು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಬಿಗ್ ಹಿಟ್ ಮಾಡಿಕೊಂಡಿವೆ. ಹೀಗಾಗಿ ಯುವರಾಜನಿಗೆ ಆಫರ್ ಗಳು ಅರಸಿ ಬರದೇ ಇರ್ತಾವ? ಖಂಡಿತ ಬಂದೇ ಬರ್ತವೆ. ಎಸ್, ಮದುವೆ ಬಳಿಕ ನಿಖಿಲ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಲಿದ್ದಾರೆ. ಲಾಕ್ಡೌನ್ ಡೇಸ್ ನಲ್ಲಿ ಪತ್ನಿ ಜೊತೆ ಸಮಯ ಕಳೆದಿರೋ ನಿಖಿಲ್ ಲಾಕ್ಡೌನ್ ಎಂಡ್ ಆದ್ಮೇಲೆ ರಾಜಕೀಯದ ಜೊತೆ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಲಿದ್ದಾರೆ. ನಿಖಿಲ್ ಕುಮಾರ್ ಸ್ವಾಮಿ ಬತ್ತಳಿಕೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಪ್ರಾಜೆಕ್ಟ್ ಗಳಿವೆ. ಎಸ್, 2020ರಲ್ಲಿ ಯುವರಾಜನ ಕೈಯಲ್ಲಿ ಒಟ್ಟು 6 ಸಿನಿಮಾಗಳಿವೆ. ಅಷ್ಟಕ್ಕೂ ರೈಸಿಂಗ್ ಸ್ಟಾರ್ ನಿಖಿಲ್ ಬತ್ತಳಿಕೆಯಲ್ಲಿರೋ ಆ 6 ಸಿನಿಮಾಗಳನ್ನ ಒಂದೊಂದಾಗಿ ಹೇಳ್ತೀವಿ ಈ ಸ್ಟೋರಿ ಓದಿ. ಕುರುಕ್ಷೇತ್ರದಲ್ಲಿ ರೈಸಿಂಗ್ ಸ್ಟಾರ್ ನಿಖಿಲ್ ಅಭಿಮಾನಿಯು ಪಾತ್ರದಲ್ಲಿ ಮ್ಯೂಸಿಕ್ ಮಾಡಿದ್ರು. ನಿಖಿಲ್ ಆಕ್ಷನ್, ನಟನೆ ಎಲ್ಲವೂ ನಿರ್ಮಾಪಕ ಮುನಿರತ್ನರ ಅವರಿಗೆ ಇಷ್ಟವಾಗಿತ್ತು. ಇದೀಗ ಈ ಜೋಡಿ ಮತ್ತೆ ಒಂದಾಗಿದೆ. ಧನುಷ್ IPS ಅನ್ನೋ ಸಿನಿಮಾದ ಮೂಲಕ ಕಮಲ್ ಮಾಡೋದಕ್ಕೆ ಮುನಿರತ್ನ ನಿಖಿಲ್ ರೆಡಿಯಾಗಿದ್ದಾರೆ. ಸದ್ಯ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು, ಇಲ್ಲಿ ನಿಖಿಲ್ IPS ಅಧಿಕಾರಿಯಾಗಿ ಮಿಂಚಲಿದ್ದಾರೆ. ಆದ್ರೆ ಈ ಚಿತ್ರಕ್ಕೆ ನಿರ್ದೇಶಕರು ಯಾರು ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ. ಮುನಿರತ್ನ ಸಿನಿಮಾದ ಜೊತೆಗೆ ನಿಖಿಲ್ ಕೈಯಲ್ಲಿ ಮತ್ತೊಂದು ಬಿಗ್ ಪ್ರಾಜೆಕ್ಟ್ ಇದೆ. ಕಿಸ್ ನಂತರ AP ಅರ್ಜುನ್ ನಿಖಿಲ್ ಗೆ ಸದ್ಯ ಸಿನಿಮಾಕ್ಕೆ ಪ್ರೊಡಕ್ಷನ್ ನಂಬರ್ ಅಂತ ಟೈಟಲ್ ಇಡಲಾಗಿದ್ದು, NK ಎಂಟರ್ಟ್ರೈನರ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಲಿದೆ. ಅಂದ ಹಾಗೆ ಈ ಸಿನಿಮಾದಲ್ಲಿ ಮಾಸ್ ಲುಕ್ ನಲ್ಲಿ ನಿಖಿಲ್ ಕಾಣಿಸಿಕೊಳ್ಳಲಿದ್ದು, ಇದೊಂದು ನೈಜ ಘಟನೆಯಾಧಾರಿತ ಚಿತ್ರವಾಗಿರಲಿದೆ. ನಿಖಿಲ್ ಕುಮಾರ್ ಸ್ವಾಮಿ ತೆಲುಗು ಡೈರೆಕ್ಟರ್ ವಿಜಯ್ ಕುಮಾರ್ ಕೊಂಡ ಜೊತೆ ಕೂಡ ಕೈಜೋಡಿಸಿದ್ದಾರೆ. NK 04 ಪ್ರೊಡಕ್ಷನ್ ಹೆಸರಿನಲ್ಲಿ ಶುರುವಾಗಿರೋ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಿಖಿಲ್ ರಾ ಲುಕ್ ನಲ್ಲಿ ಮಿಂಚಲಿದ್ದಾರೆ. ಇನ್ನು ಈ ಸಿನಿಮಾದ ಫಸ್ಟ್ ಲುಕ್ ಹಾಗೂ ಮೋಷನ್ ಪೋಸ್ಟರ್ ಇದೇ September 11ಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ. ಅಂದಹಾಗೆ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಸಂಗೀತ ನೀಡಲಿದ್ದಾರೆ. ಒಟ್ಟಿನಲ್ಲಿ ಮದುವೆ ಬಳಿಕ ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ರಾಜಕೀಯದ ಜೊತೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಲಿದ್ದಾರೆ. ಯುವರಾಜನ ಕೈಯಲ್ಲಿರೋ ಈ ಎಲ್ಲ ಸಿನಿಮಾಗಳ ಪಟ್ಟಿಯನ್ನ ಒಮ್ಮೆ ನೋಡಿದ್ರೆ 2020ರಲ್ಲಿ ನಿಖಿಲ್ ಮತ್ತೊಮ್ಮೆ ತೆರೆ ಮೇಲೆ ಮ್ಯಾಜಿಕ್ ಮಾಡೋದು ಪಕ್ಕಾ ಅಂತಿದ್ದಾರೆ ಸಿನಿ ಪಂಡಿತರು. ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.